ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಮಾಘ ಮಾಸದಲ್ಲಿ ಮಾಡುವಂಥ ಒಂದು ವಿಶೇಷವಾದ ಅಖಂಡ ದೀಪಾರಾಧನೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೆ ನಿಮಗೆ ಮತ್ತೊಂದು ಮಾಹಿತಿ ತಿಳಿಸ್ಕೊಡ್ಬೇಕು. ಏನು ಅಂತಂದರೆ, ಈಗ ಮಾಘ ಮಾಸದಲ್ಲಿ ವಿಶೇಷವಾಗಿ ತೀರ್ಥ ಸ್ನಾನ ಮಾಡುವುದು, ಜೊತೆಯಲ್ಲಿ ದೇವಸ್ಥಾನಗಳಿಗೆ ಭೇಟಿ ಕೊಡುವುದು, ಹಾಗೆ ವಿಶೇಷವಾಗಿ ಒಂದು ಬೇರೆ ಬೇರೆ ರೀತಿಯಲ್ಲಿ ದೀಪಾರಾಧನೆಗಳು ಮಾಡುವುದು ತುಂಬ ವಿಶೇಷವಾಗಿರುತ್ತೆ. ಸೊ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ತುಂಬಾ ವಿಶೇಷವಾದ ಅಖಂಡ ದೀಪಾರಾಧನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇದರಲ್ಲಿ ನೀವು ತಿಳ್ಕೊಬೇಕಾಗಿರುವಂಥ ತುಂಬ ವಿಷಯಗಳಿದೆ, ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಸಂಪೂರ್ಣವಾಗಿ ನೀವು ತಿಳಿದುಕೊಂಡು ಈ ಒಂದು ಅಖಂಡ ದೀಪಾರಾಧನೆಯನ್ನು ಮಾಡಬೇಕಾಗುತ್ತೆ. ಬನ್ನಿ ಫ್ರೆಂಡ್ಸ್, ನಾವು ಮೊದಲು ದೀಪಗಳ ಜೊತೆಯಲ್ಲಿ ಬತ್ತಿಗಳು, ವಿಶೇಷವಾಗಿ ಈ ಒಂದು ಅಖಂಡ ದೀಪಾರಾಧನೆಯಲ್ಲಿ ನೀವು ಏನಪ್ಪ ಅಂದರೆ ಬತ್ತಿಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಹಾಗಾಗಿ ಅದ್ರ ಬಗ್ಗೆ ನಾನು ನಿಮಗೆ ಮೊದಲು ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ. ನೋಡಿ, ನಾವು ಮೊದಲು ಸ್ವಲ್ಪ ದೊಡ್ಡದಾದ ದೀಪವನ್ನು ತೆಗೆದುಕೋಬೇಕು. ಅಂದರೆ ನಾವು ಬೆಳಗ್ಗೆ ಹಚ್ಚಿರುವಂಥ ದೀಪ ಸಂಜೆವರೆಗೂ, ಅಂದರೆ ನೈಟ್ವರೆಗೂ ಹಾಗೇ ಇರಬೇಕು. ಹಾಗಾಗಿ ಸ್ವಲ್ಪ ಮಟ್ಟಿಗೆ ದೊಡ್ಡದಾದಂಥ ದೀಪವನ್ನೇ ತೆಗೆದುಕೋಬೇಕಾಗುತ್ತೆ. ಇದು ಅಖಂಡ ದೀಪಾರಾಧನೆ ಆಗಿರೋದ್ರಿಂದ ಇದನ್ನು ನೀವು ಕೆಲವೊಂದು ನಿಯಮಗಳನ್ನು ಪಾಲನೆ ಮಾಡಬೇಕು. ನಿಮ್ಗೆ ಅದನ್ನು ಮೊದಲು ತಿಳಿಸ್ಕೊಟ್ಬಿಡ್ತೇನೆ. ನೋಡಿ, ದೀಪಕ್ಕೆ ನಾನು ಮೊದಲು ಅರಿಶಿಣಕ್ಕೆ ಸ್ವಲ್ಪ ಗಂಗಾಜಲವನ್ನು ಮಿಕ್ಸ್ ಮಾಡಿಕೊಂಡು ಅರಿಶಿಣವನ್ನು ಹಚ್ತಾ ಇದ್ದೇನೆ. ಶ್ರೀಗಂಧ ಮತ್ತು ಅರಿಶಿಣವನ್ನು ಮಿಕ್ಸ್ ಮಾಡಿಕೊಂಡು ಹಚ್ಚಿಕೊಳ್ಳಿ, ತುಂಬ ಶ್ರೇಷ್ಠವಾದದ್ದು. ಹಚ್ಚಿಬಿಟ್ಟು ಅದರ ನಂತರ ನಾವು ದೀಪಕ್ಕೆ ಸುತ್ತಲೂ ಕುಂಕುಮವನ್ನು ಹಚ್ಚಬೇಕಾಗುತ್ತೆ. ಹಾಗೆಯೇ ನಿಯಮಗಳು ಏನಪ್ಪ ಅಂತಂದರೆ, ಈ ಅಖಂಡ ದೀಪಾರಾಧನೆ ನೀವು ಪ್ರಾರಂಭ ಮಾಡಬೇಕಾದ್ರೆ ಇದನ್ನು ನೀವು ಒಂದು ಬ್ರಹ್ಮಚಾರ್ಯ ಪಾಲನೆ ಮಾಡಬೇಕಾಗುತ್ತೆ. ಜೊತೆಯಲ್ಲಿ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನೀವು ನಾನ್ ವೆಜ್ ಅಂತೂ ಮಾಡೋ ಹಾಗೆ ಇಲ್ಲ. ಇದನ್ನು ನೀವು ಎಷ್ಟು ದಿವಸಗಳು ಮಾಡಬೇಕು ಅನ್ನುವುದಾದರೆ, ಈ ಮಾಘ ಮಾಸದ ಅಮಾವಾಸ್ಯೆಯ ನಂತರ ಬರುವ ಸೋಮವಾರದಿಂದ ಪ್ರಾರಂಭ ಮಾಡಬೇಕಾಗುತ್ತೆ. ಈ ಮಾಘ ಮಾಸ ಮುಗಿಯೋದ್ರೊಳಗೆ ನೀವು ಒಂದು ಸೋಮವಾರ ಇದನ್ನು ನೀವು ಆಚರಣೆ ಮಾಡ್ಬೋದು. ಈ ಅಖಂಡ ದೀಪಾರಾಧನೆಯನ್ನು ನೀವು ಸೋಮವಾರನೇ ಒಂದು ಪ್ರಾರಂಭ ಮಾಡಬೇಕಾಗುತ್ತೆ. ಹಾಗಾಗಿ ನಿಮ್ಗೆ ಏನಾರ ಪೀರಿಯಡ್ಸ್ ಒಂದು ನಿಯರ್ ಇತ್ತು ಅಂತಂದ್ರೆ ನೀವು ಅದನ್ನ ಕಂಪ್ಲೀಟ್ ಮಾಡಿಕೊಂಡು ಅದರ ನಂತರ ನೀವು ಪ್ರಾರಂಭ ಮಾಡಬೇಕಾಗುತ್ತೆ. ಕಾರಣ ಏನು ಅಂತಂದ್ರೆ, ನೀವು ಈ ಒಂದು ಅಖಂಡ ದೀಪಾರಾಧನೆ ಪ್ರಾರಂಭ ಮಾಡಿದಾಗ ಮಧ್ಯದಲ್ಲಿ ನಿಲ್ಲಿಸೋ ಹಾಗಿಲ್ಲ. ಕಂಪ್ಲೀಟ್ ಆಗಿ ನೀವು ಈ ಸೋಮವಾರ ಪ್ರಾರಂಭ ಮಾಡಿರುವಂಥದ್ದು ನೀವು ಭಾನುವಾರದವರೆಗೂ ಮುಂದುವರಿಸಬೇಕಾಗತ್ತೆ. ಹಾಗಾಗಿ ನೋಡಿ, ದೀಪ ರೆಡಿ ಆಯಿತು. ನೆಕ್ಸ್ಟ್ ನಿಮಗೆ ಎಲೆಯ ಬಗ್ಗೆ ತಿಳಿಸ್ಕೊಡ್ಬೇಕು. ನೋಡಿ, ಎಲೆಯನ್ನು ನೀವು ಉಪಯೋಗಿಸ್ಕೋಬೇಕಾದ್ರೆ ಹರಳಿ ಎಲೆಯನ್ನೇ ಉಪಯೋಗಿಸ್ಕೋಬೇಕು. ನೋಡಿ, ಹರಳಿ ಎಲೆಯ ಮಧ್ಯೆ ನಾವು ಮೊದಲು ಶ್ರೀಗಂಧ ಹಚ್ಚಿಬಿಟ್ಟು ಅದರಂಥ ಅರಿಶಿಣ ಕುಂಕುಮವನ್ನು ಹಚ್ಚಬೇಕು. ಹಾಗೆಯೇ ಈ ಒಂದು ಎಲೆಯನ್ನು ನೀವು ಪ್ರತಿ ದಿನವೂ ಬೇರೆ ಬೇರೆ ಎಲೆಗಳನ್ನೇ ತೆಗೆದುಕೋಬೇಕು. ಫ್ರೆಶ್ ಆಗಿರುವಂಥ ಎಲೆಗಳನ್ನೇ ಉಪಯೋಗಿಸ್ಕೋಬೇಕಾಗುತ್ತೆ. ಹಾಗೆ ದೀಪದ ಬಗ್ಗೆ ತಿಳಿಸ್ಬೇಕು ಅಂತಂದರೆ, ಒಂದೇ ದೀಪ ಸಾಕು, ಏಳು ದಿವಸಕ್ಕೆ ಏಳು ದೀಪಗಳು ಬೇಕು ಅಂತ ಹಾಗೇನಿಲ್ಲ. ಒಂದೇ ದೀಪನೇ ಸಾಕು. ಈಗ ನೀವು ಬೆಳಗ್ಗೆ ಹಚ್ಚಿರುವಂಥದ್ದು ರಾತ್ರಿವರೆಗೂ ಹಾಗೇ ಇರಬೇಕು. ನಂತರ ಎಲೆಯ ಕೆಳಗೆ ನಾವು ಎಲೆಯ ಮೇಲೆ ಒಂದು ಸ್ವಲ್ಪ ಅಕ್ಷತೆಯನ್ನು ಹಾಕಿ ಅದರ ನಂತರ ದೀಪವನ್ನು ಇಡಬೇಕು. ನೆಕ್ಸ್ಟ್ ನೋಡಿ, ಈ ಬತ್ತಿಗಳ ಬಗ್ಗೆ ತಿಳ್ಕೊಬೇಕಾಗಿರೋದು ತುಂಬಾ ವಿಶೇಷ. ನೋಡಿ, ಇದನ್ನು ಸೋಮವಾರದಿಂದ ನಾವು ಭಾನುವಾರದವರೆಗೂ ಏಳು ದಿವಸಗಳು ನಾವು ಈ ದೀಪಾರಾಧನೆ ಮಾಡಬೇಕಾಗುತ್ತೆ. ಏಳು ದಿವಸಗಳು ಕೂಡ ದೀಪಕ್ಕೆ ನಾವು ಒಂದು ವಿಶೇಷವಾಗಿ ಬತ್ತಿಗಳನ್ನ ಹಾಕಬೇಕಾಗುತ್ತೆ. ನೋಡಿ, ಈ ಪೂಜೆನ ನೀವು ಸೋಮವಾರನೇ ಪ್ರಾರಂಭ ಮಾಡಬೇಕು. ಸೋಮವಾರ ನೀವು ಮೂರು ಬತ್ತಿಗಳನ್ನು ತೆಗೆದುಕೋಬೇಕಾಗುತ್ತೆ. ಮಂಗಳವಾರ ಎರಡು ಬತ್ತಿಗಳನ್ನು ನೀವು ತೆಗೆದುಕೋಬೇಕಾಗುತ್ತೆ. ಮತ್ತೆ ಬುಧವಾರ ಮತ್ತೆ ಮೂರು ಬತ್ತಿಗಳನ್ನು ಉಪಯೋಗಿಸ್ಕೋಬೇಕಾಗುತ್ತೆ. ಹಾಗೆಯೇ ಗುರುವಾರ ಐದು ಬತ್ತಿಗಳು, ಶುಕ್ರವಾರ ಆರು ಬತ್ತಿಗಳನ್ನು ಯೂಸ್ ಮಾಡ್ಕೋಬೇಕು. ಹಾಗೆ ಶನಿವಾರ ಒಂಬತ್ತು ಬತ್ತಿಗಳನ್ನು ಉಪಯೋಗಿಸ್ಕೋಬೇಕು. ಭಾನುವಾರ ಕೊನೆಯ ದಿವಸ ಹನ್ನೆರಡು ಬತ್ತಿಗಳನ್ನು ಉಪಯೋಗಿಸ್ಕೋಬೇಕು. ಈ ಒಂದು ಅಖಂಡ ದೀಪಾರಾಧನೆಯಲ್ಲಿ ನಮ್ಗೆ ಇರೋದೇ ಇದು ಒಂದು ವಿಶೇಷ ಒಂದು ದೀಪಾರಾಧನೆ ಮಾಡಬೇಕಾದ್ರೆ ಬತ್ತಿಗಳದು. ನಾನು ನಿಮಗೆ ಇಷ್ಟು ದಿವಸ ತಿಳಿಸ್ಕೊಟ್ಟಿರುವಂಥ ವಿಡಿಯೋದಲ್ಲಿ ದೀಪಗಳಲ್ಲಿ ಇದು ತುಂಬಾ ವಿಶೇಷವಾದದ್ದು ಅಖಂಡ ದೀಪಾರಾಧನೆ. ಹಾಗೆಯೇ ಬತ್ತಿಗಳ ಬಗ್ಗೆ ನಿಮಗೆ ಕನ್ಫ್ಯೂಷನ್ ಬೇಡ. ನಾನು ವಿಡಿಯೋದಲ್ಲಿ ಮಧ್ಯದಲ್ಲಿ ನಿಮಗೆ ಆ ಬತ್ತಿಗಳ ಸಂಪೂರ್ಣ ಮಾಹಿತಿಯನ್ನು ಕೂಡ ಹಾಕಿರ್ತೇನೆ. ನೀವು ಆ ವಿಡಿಯೋವನ್ನು ಆ ಒಂದು ಇಮೇಜಸ್ನಲ್ಲಿ ನೋಡ್ಕೋಬೋದು. ನೋಡಿ, ಬತ್ತಿಗಳ ಬಗ್ಗೆ ತಿಳ್ಕೊಂಡ್ರಿ. ನೆಕ್ಸ್ಟ್ ಇವಾಗ ನಾವು ಯಾವ ಎಣ್ಣೆಯನ್ನು ಉಪಯೋಗಿಸ್ಕೋಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಈ ದೀಪಾರಾಧನೆ ನೀವು ಆದಷ್ಟು ಹಿತ್ತಾಳೆ ಇಲ್ಲ ತಾಮ್ರದ ಪ್ಲೇಟನ್ನೇ ಉಪಯೋಗಿಸ್ಕೋಬೇಕಾಗುತ್ತೆ. ಮತ್ತು ಸ್ಟೀಲ್ ಎಲ್ಲ ಬೇಡ, ಇಲ್ಲ ಅಂತಂದರೆ ಬಾಳೆ ಎಲೆ ಉಪಯೋಗಿಸ್ಕೊಳ್ಳಿ. ಆಮೇಲೆ ಈ ಹರಳಿ ಎಲೆ ತಿಳಿಸ್ಕೊಟ್ಟಿದ್ದೇನೆ, ನೀವು ಒಂದು ಬಾಳೆ ಎಲೆ ಇಟ್ಟು ಅದರ ಮೇಲೆ ನೀವು ಒಂದು ಹರಳಿ ಎಲೆ ಇಟ್ಟು ಹರಳಿ ಎಲೆ ಮೇಲೆ ನಾವು ಅಕ್ಷತೆಯನ್ನು ಇಟ್ಟು ಅಕ್ಷತೆಯನ್ನು ಹಾಕಿದ ನಂತರ ನಾವು ಈ ದೀಪಾರಾಧನೆ ಮಾಡಬೇಕು. ಆ ರೀತಿಯಾಗಿ ನೀವು ಮಾಡ್ಕೋಬೋದು. ನೋಡಿ, ದೀಪಾರಾಧನೆಗೆ ನಾವು ಎಳ್ಳೆಣ್ಣೆನೇ ಉಪಯೋಗಿಸ್ಕೊಳ್ತಾ ಇದ್ದೇನೆ. ಕಾರಣ ಏನಪ್ಪ ಅಂತಂದರೆ, ಎಳ್ಳೆಣ್ಣೆ ನಾವು ಹಚ್ಚೋದ್ರಿಂದ ಮನೆಯಲ್ಲಿ ದಿನ ದಿನಕ್ಕೂ ನಮ್ಮಲ್ಲಿ ಇರೋವಂಥ ಒಂದು ಏನು ಹಣದ ಸಮಸ್ಯೆ ಆಗಿರ್ಬೋದು, ಯಾವುದೇ ಒಂದು ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಮನಸ್ಸಿಗೆ ಒಂದು ಕಷ್ಟದ್ದಾಗಿರ್ಬೋದು, ನಿಧಾನಕ್ಕೆ ನಮ್ಗೆ ಅದು ಈಡೇರ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಅದರ ಜೊತೆಯಲ್ಲಿ ಆರೋಗ್ಯದ ಸಮಸ್ಯೆ ಕೂಡ ತುಂಬಾ ಬೇಗ ನಿಮಗೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ನಾನು ಎಳ್ಳೆಣ್ಣೆನೇ ಉಪಯೋಗಿಸ್ಕೊಳ್ತಾ ಇದ್ದೇನೆ. ನೀವು ಕೊಕೊನಟ್ ಆಯಿಲ್ ಉಪಯೋಗಿಸ್ಕೋಬೋದು, ಬಟ್ ಏನಾಗುತ್ತೆ ಅಂತಂದರೆ ಕೆಲವೊಂದು ಸರಿ ಬತ್ತಿ ಎಲ್ಲ ತುಂಬ ಸುಟ್ಟೋಗೋಂಥದ್ದು ಇರುತ್ತೆ. ಹಾಗಾಗಿ ಮತ್ತೆ ನಿಮಗೆ, ಯಾಕಂದರೆ ಇದು ಅಖಂಡ ದೀಪಾರಾಧನೆ ಆಗಿರೋದ್ರಿಂದ ನಿಮ್ಮ ಮನಸ್ಸಿಗೂ ಕಿರಿಕಿರಿ ಆಗಬಾರ್ದು. ಸೊ ನೀವು ಮನೆಯಲ್ಲಿ ಉಪಯೋಗಿಸುವಂಥ ದೀಪದ ಎಣ್ಣೆನೇ ಉಪಯೋಗಿಸ್ಕೊಳ್ಳಿ, ಇಲ್ಲಾಂದರೆ ಎಳ್ಳೆಣ್ಣೆ ಉಪಯೋಗಿಸ್ಕೋಬೋದು. ಈಗ ನಾನು ದೀಪಕ್ಕೆ ಕೊನೆಯ ದಿವಸದ ಬತ್ತಿಯನ್ನು ಯಾವ ರೀತಿ ಹಾಕೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ನಿಮಗೆ ಜಸ್ಟ್ ತಿಳಿಸ್ಕೊಡ್ತಾ ಇರೋಂಥದ್ದು ನೋಡಿ, ಹನ್ನೆರಡು ಬತ್ತಿಗಳನ್ನು ಸೇರಿಸಿ ನಾವು ಸುತ್ತಬೇಕು, ನೀಟಾಗಿ ಸುತ್ತಬಿಟ್ಟು ಟೈಟಾಗಿ ಆ ಎಣ್ಣೆ ಒಳಗೆ ನಾವು ದೀಪವನ್ನು ಒಂದು ಬತ್ತಿಯನ್ನು ಹಾಕಿ ಅದರ ನಂತರ ನಾವು ದೀಪಾರಾಧನೆ ಮಾಡಬೇಕು.
ಈಗ ನಿಮಗೆ ಜಸ್ಟ್ ನಾನು ತಿಳಿಸ್ಕೊಟ್ಟಿದ್ದಿದ್ದನ್ನು ನಾನು ಮೊದಲು ನಿಮಗೆ ಸೋಮವಾರದಿಂದ ಯಾವ ರೀತಿ ದೀಪಾರಾಧನೆ ಮಾಡಬೇಕು ಅಂತ ಈಗ ತಿಳಿಸ್ಕೊಡ್ತೇನೆ. ನೋಡಿ, ಅಖಂಡ ದೀಪಾರಾಧನೆ ನೀವು ಸೋಮವಾರನೇ ಪ್ರಾರಂಭ ಮಾಡಬೇಕು, ಮತ್ತು ಮಧ್ಯದಲ್ಲಿ ಬರೋದಿಲ್ಲ. ಹಾಗಾಗಿ ನಾನು ಸೋಮವಾರದಿಂದ ನಾವು ಎಷ್ಟು ಬತ್ತಿಗಳನ್ನ ಹಾಕಬೇಕಂದ್ರೆ 3 ಬತ್ತಿಗಳಿಂದ ಪ್ರಾರಂಭ ಮಾಡಬೇಕು. ನೋಡಿ, 3 ಬತ್ತಿಗಳನ್ನು ನಾವು ಸುತ್ತುಬಿಟ್ಟು ನೀಟಾಗಿ ಒಂದು ದೀಪದಲ್ಲಿ ನಾವು ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಒಳಗೆ ಬತ್ತಿಯನ್ನು ಹಾಕಿ ನಾವು ಈ ದೀಪಾರಾಧನೆ ಮಾಡಬೇಕು. ಇದನ್ನು ಯಾವ ಸಮಯದಲ್ಲಿ ಮಾಡಬೇಕು ಅಂದರೆ ಬೆಳಗ್ಗೆ ನೀವು ಆದಷ್ಟು 6 ಗಂಟೆ ಒಳಗೇ ನೀವು ಮಾಡ್ಕೊಳ್ಳಿ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ, ಒಂದು 7-8 ಗಂಟೆ ಒಳಗೆ ನೀವು ಈ ದೀಪಾರಾಧನೆ ಮಾಡ್ಕೊಳ್ಳಿ. ಆದರೆ ಬೆಳಗ್ಗೆ ಹಚ್ಚಿರುವಂಥ ದೀಪ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಅದು ಶಾಂತಿಯಾಗೋದಕ್ಕೆ ಬಿಡಬೇಡಿ. ಆಗಾಗ ಒಂದು ಸ್ವಲ್ಪ ನೋಡ್ತಾ ಇರಿ, ಮಣ್ಣಿನ ದೀಪ ಉಪಯೋಗಿಸ್ಕೋಬೋದು ದೊಡ್ಡದಾಗಿತ್ತು ಅಂದರೆ, ಇಲ್ಲ ಅಂತಂದರೆ ಹಿತ್ತಾಳೆ ದೀಪ ಇದ್ದರೆ ಹಿತ್ತಾಳೆ ದೀಪ ಉಪಯೋಗಿಸ್ಕೋಬೋದು. ಆದರೆ ಯಾವಾಗಲೂ ಅಷ್ಟೇ, ಮಣ್ಣಿನ ದೀಪನೇ ತುಂಬ ಶ್ರೇಷ್ಠವಾದದ್ದು. ಈಗ ನೆಕ್ಸ್ಟ್ ನೋಡಿ, ನಿಮಗೆ ರಂಗೋಲೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇದು ನಮಗೆ ಸೋಮವಾರನೇ ಪ್ರಾರಂಭ ಮಾಡಬೇಕಾಗಿರೋದ್ರಿಂದ ನಾನು ಶಿವನಿಗೆ ಸಂಬಂಧಪಟ್ಟಂಥ ರಂಗೋಲೆ ಹಾಕ್ತಾ ಇದ್ದೇನೆ. ಈ ರಂಗೋಲೆ ನಾನು ಶಿವರಾತ್ರಿ ಸಮಯದಲ್ಲಿ ತಿಳಿಸ್ಕೊಟ್ಟಿದ್ದೆ, ನಾನು ನೆಕ್ಸ್ಟ್ ಮತ್ತೊಮ್ಮೆ ನಿಮಗೆ ತಿಳಿಸ್ಕೊಡ್ತೇನೆ. ಇದರಲ್ಲಿ ನಾನು ಓಂ ನಮ ಶಿವಾಯ ಅಂತ ಬರಿತಾ ಇದ್ದೇನೆ. ಹಾಗೆ ನಾನು ಈಶ್ವರನ ಫೋಟೋ ಇಟ್ಟು ಪೂಜೆ ಮಾಡ್ಕೊಳ್ತಾ ಇದ್ದೇನೆ. ಇದು ಸೋಮವಾರ ಆಗಿರೋದ್ರಿಂದ ನಿಮ್ಮ ಮನೇಲಿ ಈಶ್ವರ ಫೋಟೋ ಇಲ್ಲ ಅಂತಂದರೆ ನಿಮ್ಮ ಮನೆಯ ದೇವರ ಫೋಟೋ ಇಟ್ಟು ಆ ಫೋಟೋದ ಮುಂದೆನೇ ನೀವು ಈ ದೀಪಾರಾಧನೆ ಮಾಡ್ಬೋದು. ಹಾಗೆಯೇ ನಿಮಗೆ ಇದು ಯಾವ ಸಮಸ್ಯೆಗಳಿಗೋಸ್ಕರ ನೀವು ಈ ಒಂದು ಪೂಜೆಯನ್ನು ಮಾಡಬೇಕಾಗುತ್ತೆ ಅನ್ನುವುದಾದರೆ, ಮನೆಯಲ್ಲಿ ತುಂಬಾ ಹಣದ ಸಮಸ್ಯೆ ಇರುತ್ತೆ, ಅಥವಾ ಸಾಲದ ಸಮಸ್ಯೆ ಇರ್ಬೋದು, ಆಮೇಲೆ ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇರೋದಿಲ್ಲ, ನೀವು ಮಾಡುವಂಥ ಬಿಸ್ನೆಸ್ಸಲ್ಲಿ ನಿಮಗೆ ಇಂಪ್ರೂವ್ಮೆಂಟ್ ಕಾಣ್ತಾನೆ ಇರೋದಿಲ್ಲ, ಆಮೇಲೆ ನೀವೇನೋ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀರಿ, ಆದರೆ ಅದು ನಿರ್ಧಾರ ತೆಗೆದುಕೊಳ್ಳೋಕ್ಕೆ ನಿಮಗೆ ಆಗ್ತಾ ಇರೋದಿಲ್ಲ, ತುಂಬ ಗೊಂದಲ ಇರುತ್ತೆ. ಇದು ನಾವು ಮಾಡ್ಬೋದು ಅಥವಾ ಮಾಡಬಾರ್ದ, ಈ ಕೆಲಸಕ್ಕೆ ನಾವು ಹೋಗ್ಬೋದ ಅಥವಾ ಹೋಗ್ಬಾರ್ದ, ಹೀಗೆ ನಿಮ್ಮ ಮನಸ್ಸಿನಲ್ಲಿ ಗೊಂದಲ ಇರುತ್ತೆ. ಹಾಗಾಗಿ ನೀವು 7 ದಿವಸಗಳಲ್ಲಿ ದೀಪಾರಾಧನೆ ಮಾಡೋದ್ರಿಂದ ನಿಮಗೆ ಒಂದು ಹೊಸ ಮಾರ್ಗ ಸಿಗುತ್ತೆ. ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಒಂದು ಹೊಸ ಮಾರ್ಗಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಜೊತೆಲಿ ನಿಮಗೆ ಯಾವುದಾದ್ರೂ ಒಂದು ಸಾಲದ ಸಮಸ್ಯೆ ಇರ್ಬೋದು, ನೀವು ಯಾರಿಗೂ ಕೊಡಬೇಕು ಅಥವಾ ಅವರು ಯಾರು ನಿಮಗೆ ಕೊಡಬೇಕು ಅನ್ನೋದು ಕೂಡ ನಿಮಗೆ ಒಂದು ಹೊಸ ರೀತಿಯ ಒಂದು ಅನುಭವ ಕೂಡ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ಇನ್ನು 7 ದಿವಸಗಳ ಅಖಂಡ ದೀಪಾರಾಧನೆ ಮಾಡೋದ್ರಿಂದ ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ಕೋಬಹುದು, ಆಮೇಲೆ ಮನಸ್ಸಿಗೂ ಶಾಂತಿ ಸಿಗುತ್ತೆ. ಜೊತೆಲಿ ಆರೋಗ್ಯದಲ್ಲೂ ಕೂಡ ನಮಗೆ ದಿನೇ ದಿನಕ್ಕೂ ನಮಗೆ ಆರೋಗ್ಯದ ಸಮಸ್ಯೆ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ನಿಮಗೆ ಮತ್ತೊಂದು ಮಾಹಿತಿ ಹೇಳಬೇಕು, ಈ ಒಂದು ದೀಪಾರಾಧನೆ ಮಾಡೋದ್ರಿಂದ ಯಾರಿಗೆಲ್ಲ ರಾಹು ಕೇತು ಮತ್ತು ಶನಿಗ್ರಹದ ದೋಷ ಇರುತ್ತೋ ಆ ಒಂದು ದೋಷಗಳನ್ನು ನೀವು ಪರಿಹಾರ ಮಾಡ್ಕೋಬಹುದು. ನೋಡಿ, ನಾನು ಈ ಥರ ನಿಮಗೆ ರಂಗೋಲಿ ಹಾಕಿದ್ದೇನೆ, ಎರಡು ಸೈಡಲ್ಲಿ ಸ್ವಸ್ತಿಕ ಹಾಕಿದ್ದೇನೆ, ಕೆಳಗೆ ಕುಬೇರ ರಂಗೋಲಿ ಹಾಕಿದ್ದೇನೆ. ದಿನನಿತ್ಯ ನೀವು ಒಂದೊಂದು ರೀತಿಯ ರಂಗೋಲಿಗಳನ್ನ ಹಾಕ್ಕೋಬಹುದು. ಒಂದೇ ರೀತಿ ಹಾಕಬೇಕು ಅಂತಲ್ಲ, ಇದು ಸೋಮವಾರ ಆಗಿರೋದ್ರಿಂದ ನಾನು ಶಿವನಿಗೆ ಸಂಬಂಧಪಟ್ಟಂಥ ರಂಗೋಲಿ ಹಾಕಿರೋದು. ಮಂಗಳವಾರ ನೀವು ಬೇರೆ ರೀತಿಯ ರಂಗೋಲಿ ಹಾಕೋಬಹುದು, ಅಷ್ಟದಳ ಪದ್ಮ ರಂಗೋಲಿ ಹಾಕ್ಬೋದು. ಈ ರೀತಿಯಾಗಿ ನೀವು 7 ದಿವಸಗಳು ಕೂಡ ನಿಮಗೆ ಯಾವ ರಂಗೋಲಿ ಇಷ್ಟ ಆಗುತ್ತೋ ಯಾವ್ದು ಬರುತ್ತೋ ಅದೇ ಒಂದು ರಂಗೋಲಿಯನ್ನು ಹಾಕಿ ನೀವು ಒಂದು ವಿಶೇಷವಾಗಿ ದೀಪಾರಾಧನೆ ಮಾಡ್ಬೋದು. ಆದರೆ ಬತ್ತಿಗಳನ್ನು ಮಾತ್ರ ನೀವು ಮರೆಯೋ ಹಾಗಿಲ್ಲ, ದಿನ ದಿನಕ್ಕೂ ನೀವು ಬತ್ತಿಗಳನ್ನು ಬದಲಾಯಿಸಬೇಕು. ನಿಮಗೆ ಇನ್ನೊಂದು ಕನ್ಫ್ಯೂಷನ್ ಆಗ್ಬೋದು, ಈಗ ನೀವು ಸೋಮವಾರ ದೀಪಾರಾಧನೆ ಮಾಡಿರ್ತೀರಿ, ಆದರೆ ಆ ದೀಪದಲ್ಲಿ ಇನ್ನೂ ಎಣ್ಣೆ ಇರುತ್ತೆ, ದೀಪ ಹಾಗೆ ಉರಿತಾ ಇರುತ್ತೆ, ಮಂಗಳವಾರ ನಾವು ಏನು ಮಾಡಬೇಕು ಅಂತ ನೀವು ಕೇಳ್ಬೋದು. ಆದರೆ ನೀವು ಮಂಗಳವಾರ ಅದೇ ದೀಪದಲ್ಲೇ ಹಚ್ಚೋದಕ್ಕೆ ಬರೋದಿಲ್ಲ, ಆಗ ನೀವು ಹೊಸ ದೀಪವನ್ನೇ ತೆಗೆದುಕೋಬೇಕು. ಯಾಕಂದರೆ ನೀವು ಸೋಮವಾರ 3 ಬತ್ತಿಗಳನ್ನು ಹಾಕಿ ದೀಪಾರಾಧನೆ ಮಾಡಿರ್ತೀರಿ, ಹಾಗಾಗಿ ಅದರೊಳಗೇ ನೀವು ಮತ್ತೆ ರಿಪೀಟ್ ಬತ್ತಿಗಳನ್ನು ಹಾಕೋದಕ್ಕೆ ಬರೋದಿಲ್ಲ. ಹಾಗೆ ನೀವು ಮತ್ತೊಂದು ಹೊಸದಾದ ದೀಪವನ್ನು ತೆಗೆದುಕೊಂಡು ಇದೇ ರೀತಿಯ ಹರಳಿ ಎಲೆಯ ಮೇಲೆ ನೀವು ದೀಪಗಳನ್ನು ಇಟ್ಟು ಅದಕ್ಕೆ ಎಳ್ಳೆಣ್ಣೆ ಅಥವಾ ಯಾವುದೋ ಎಣ್ಣೆಗಳನ್ನು ಹಾಕ್ಬಿಟ್ಟು ಮಂಗಳವಾರ ಹಚ್ಚುವಂಥ 2 ಬತ್ತಿಯ ದೀಪಾರಾಧನೆ, 2 ಬತ್ತಿಗಳನ್ನು ಹಾಕಿ ದೀಪಾರಾಧನೆ ಮಾಡಬೇಕು. ಈಗಿನ ದಿನ ದಿನಕ್ಕೂ ನೀವು ಬದಲಾವಣೆಗಳು ಮಾಡ್ಕೊಳ್ತಾ ಹೋಗಬೇಕು ಬತ್ತಿಯನ್ನು. ಆಮೇಲೆ ಬತ್ತಿ ಬದಲಾಯಿಸೋದು ಅಷ್ಟೇ ಅಲ್ಲ, ದಿನನಿತ್ಯನೂ ದೀಪವನ್ನು ಹೊಸದಾಗಿ ತೊಳೆದು ಕ್ಲೀನ್ ಮಾಡಿ ಅರಿಶಿಣವನ್ನು ಹಚ್ಚಿ ಹೊಸದಾಗಿ ಹರಳಿ ಎಲೆ ಇಟ್ಟು ಹೊಸದಾಗಿ ಹೂವನ್ನು ಇಟ್ಟು ನೀವು ದೀಪಾರಾಧನೆ ಮಾಡಬೇಕು. ಅದೊಂದು ವಿಶೇಷ, ಮರೆಯೋದಕ್ಕೆ ಹೋಗಬೇಡಿ. ಈಗ ಸೋಮವಾರ ಹಚ್ಚಿರೋ ದೀಪ ಹಾಗೆ ಇತ್ತು ಅಂತಂದರೆ ಅದರ ಪಕ್ಕದಲ್ಲಿಟ್ಟು ನೀವು 2ನೇ ದಿವಸ ನೀವು ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗ್ಬೋದು. ನೋಡಿ, ನಾನು 2 ದೀಪ 2 ಸೈಡಲ್ಲಿ ಹರಳಿ ಎಲೆ ಇಟ್ಟಿದ್ದೇನೆ, ಹಾಗೆಯೇ ಮಧ್ಯದಲ್ಲಿ ಹಚ್ಚಿರುವಂಥ ಅಖಂಡ ದೀಪಾರಾಧನೆಗೂ ಕೂಡ ನಾನು ಹರಳಿ ಎಲೆ ಇಟ್ಟು ದೀಪಾರಾಧನೆ ಮಾಡಿದ್ದೇನೆ. ಈ ದೀಪಾರಾಧನೆಗೆ ನಾವು ಹರಳಿ ಎಲೆಯನ್ನು ಯಾಕೆ ಉಪಯೋಗಿಸ್ಕೋಬೇಕು ಅನ್ನುವುದಾದರೆ, ಹರಳಿ ಎಲೆಯಲ್ಲಿ ವಿಷ್ಣು ಸ್ವರೂಪ ಇರುತ್ತಾನೆ, ಅಂದರೆ ಶ್ರೀಮನ್ ನಾರಾಯಣನು ನೆಲೆಸಿರ್ತಾರೆ. ಜೊತೆಯಲ್ಲಿ ವಿಷ್ಣುವಿನ ಜೊತೆಯಲ್ಲಿ ನಮಗೆ ಲಕ್ಷ್ಮೀ ಅನುಗ್ರಹ ಕೂಡ ಹೆಚ್ಚಾಗಿ ಸಿಗುತ್ತೆ. ಹಾಗಾಗಿ ನಾವು ಹರಳಿ ಎಲೆಯ ಮೇಲೆ ನಾವು ದೀಪಾರಾಧನೆ ಮಾಡೋದು ತುಂಬಾ ಸೂಕ್ತವಾದದ್ದು. ಪ್ರಸಾದ ಅಂತ ಬಂದಾಗ ತಾಂಬೂಲ ಇಡಿ, ಎಲೆ, ಅಡಿಕೆ, ಬಾಳೆಹಣ್ಣು ಅಷ್ಟೇ ಇಟ್ಟರೆ ಸಾಕು. ಪ್ರಸಾದ ನಿಮ್ಗೆ ಏನು ಬೇಕಾದ್ರೂ ಇಡ್ಬೋದು, ಹಣ್ಣುಗಳು ಇಡ್ಬೋದು ಅಥವಾ ಕಡಲೆ ಸಕ್ಕರೆ ಇಡ್ಬೋದು, ಬೆಲ್ಲ ಇಡ್ಬೋದು, ನೀವು ಮನೇಲಿ ಏನಾದ್ರೂ ಪರವಾಗಿಲ್ಲ, ಹಾಲು ಇಡ್ಬೋದು. ಈ ರೀತಿಯಾಗಿ ನೀವು 7 ದಿವಸಗಳು ಕೂಡ ನಾನು ದಿನನಿತ್ಯ ಒಂದು ಏನಾದರೂ ಒಂದು ಪ್ರಸಾದ ಅಂತ ಇಟ್ಬಿಟ್ಟು ನೀವು ಇಡಬೇಕು. ಹಾಗೆಯೇ ಈ ದೀಪ ಹಚ್ಚೋದಕ್ಕಿಂತ ಮುಂಚೆ ನೀವು ಒಂದು ಮಾತನ್ನು ನೆನಪಲ್ಲಿ ಇಟ್ಕೋಬೇಕು, ಒಂದು ಸಂಕಲ್ಪ ಮಾಡ್ಕೋಬೇಕು. ಒಂದೇ ಸಂಕಲ್ಪ ಇರಲಿ, ಯಾವ ಕಾರಣಕ್ಕೋಸ್ಕರ ನೀವು ಈ ದೀಪಾರಾಧನೆ ಮಾಡ್ತಾ ಇದ್ದೀರಿ ಅಂತೇಳಿ ನೀವು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ದೇವರ ಹತ್ರ ಕೇಳಿಕೊಂಡು ಅದರ ನಂತರ ನೀವು ಈ ದೀಪಾರವನ್ನು ಹಚ್ಚುವುದನ್ನು ಪ್ರಾರಂಭ ಮಾಡಬೇಕಾಗುತ್ತೆ.
ಹಾಗೆಯೇ ಮತ್ತೊಂದು ಮಾಹಿತಿ ನೀವು ಕೇಳ್ಬೋದು, ಇದನ್ನು ಬೆಳಗ್ಗೆನೇ ಮಾಡಬೇಕಾ ಸಂಜೆ ಮಾಡಿದ್ರೆ ಆಗೋದಿಲ್ವಾ ಅಂತ ನೀವು ಕೇಳ್ಬೋದು. ಆದರೆ ಇದು ನೀವು ಸಂಜೆ ಮಾಡಿದ್ರೆ ನಿಮಗೆ ಅದು ಉಪಯೋಗ ಆಗೋದಿಲ್ಲ. ಇದು ಅಖಂಡ ದೀಪಾರಾಧನೆ ಆಗಿರೋದ್ರಿಂದ ಬೆಳಗ್ಗೆ ಹಚ್ಚಿರೋವಂಥ ದೀಪ ರಾತ್ರಿವರೆಗೂ ಹಾಗೇ ಇರಬೇಕಾಗುತ್ತೆ. ಈಗ ನೀವು ಸಂಜೆ ಹಚ್ತೀನಿ ಅಂತಂದರೆ ಅದು ಬರೋ ಒಂದು ಜಸ್ಟ್ ಒಂದು 3-4 ಗಂಟೆ ಅಷ್ಟೇ ಇರುತ್ತೆ. ಹಾಗಾಗಿ ನೀವು ಆದಷ್ಟು ಮಾರ್ನಿಂಗೇ ಹಚ್ಚಿಬಿಟ್ಟು ಅದ್ರ ನಂತರ ನೀವು ನೈಟ್ವರೆಗೂ ಹಾಗೇ ಇರಬೇಕಾಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಮಾಘ ಮಾಸದಲ್ಲಿ ಮಾಡುವಂಥ ಒಂದು ವಿಶೇಷವಾದ ಅಖಂಡ ದೀಪಾರಾಧನೆ ಸೋಮವಾರನೇ ಪ್ರಾರಂಭ ಮಾಡಬೇಕು, ಅದು ಭಾನುವಾರ ನಮಗೆ ಮುಕ್ತಾಯವಾಗುತ್ತದೆ. ಹಾಗೆ ದಿನನಿತ್ಯ ನೀವು ಇಡುವಂಥ ಹೂಗಳಾಗಿರ್ಬೋದು, ಹರಳಿ ಎಲೆ ಆಗಿರ್ಬೋದು, ಪ್ರತಿನಿತ್ಯನೂ ಬದಲಾಯಿಸಬೇಕು. ಹಳೆದಿನ ತೆಗೆದು ನೀವು ವಿಸರ್ಜನೆ ಮಾಡಬೇಕಾಗುತ್ತೆ, ಅಂದರೆ ಯಾರು ತುಳಿಯದೇ ಇರೋಂಥ ಜಾಗದಲ್ಲಿ ಹಾಕಬೇಕಾಗತ್ತೆ. ಇದಿಷ್ಟು ನೀವು ಪಾಲಿಸಬೇಕಾಗಿರುವಂಥ ನಿಯಮಗಳು. ಯಾರೆಲ್ಲ ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೋ ಖಂಡಿತ ಸೋಮವಾರ ಪ್ರಾರಂಭ ಮಾಡಿ. ಇನ್ನೇನು ರಥಸಪ್ತಮಿ ಬರ್ತಾ ಇದೆ, ಹಾಗೆಯೇ ವಸಂತ ಪಂಚಮಿ ಕೂಡ ಪ್ರಾರಂಭವಾಗುತ್ತೆ. ಪ್ರತಿಯೊಂದ್ರ ಬಗ್ಗೆನೂ ಕೂಡ ನಿಮಗೆ ಒಂದು ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಶಿವನ ಒಂದು ಸೋಮವಾರದಿಂದ ಪ್ರಾರಂಭ ಮಾಡುವಂಥ ಒಂದು ಅಖಂಡ ದೀಪಾರಾಧನೆ, ಹಾಗೆ ಅದರಲ್ಲಿ ಉಪಯೋಗಿಸುವಂಥ ಬತ್ತಿಯ ಬಗ್ಗೆ ಸಾಕಷ್ಟು ಸಂಪೂರ್ಣವಾಗಿ ಮಾಹಿತಿಗಳನ್ನ ಕೊಟ್ಟಿದ್ದೇನೆ. ಅದರ ಒಂದು ಬತ್ತಿಗಳ ಎಣಿಕೆ ಕೂಡ ನಾನು ನಿಮಗೆ ಡಿಸ್ಪ್ಲೇ ಮೇಲೆ ಹಾಕಿದ್ದೇನೆ, ನೀವು ಅದನ್ನು ನೋಡಿಕೊಂಡು ನೀವು ಒಂದು ಪೂಜೆಯನ್ನು ಮಾಡ್ಕೋಬೋದು. ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.